ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಗಟ್ಟಿ. ಕಳೆದ 3 ತಿಂಗಳಿಂದ ಅತಿಥಿ ಉಪನ್ಯಾಸಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರ ವೇತನ ನೀಡುತ್ತಿಲ್ಲ. ಇದರಿಂದ ನಮ್ಮ ಜೀವನ ನಿರ್ವಹಣೆಗೆ ತೊಂದರೆ ಉಂಟಾಗುತ್ತಿದೆ ಎಂದು ಕರ್ನಾಟಕ ಕಾಲೇಜು ವಿಜ್ಞಾನ ವಿಭಾಗದ ಅಪರಾಧ ಶಾಸ್ತ್ರ ಮತ್ತು ವಿಧಿ ವಿಜ್ಞಾನ ವಿಭಾಗದ ಅತಿಥಿ ಉಪನ್ಯಾಸಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರು ಮೌನ ಪ್ರತಿಭಟನೆ ನಡೆಸಿದರು. ಧಾರವಾಡ ಕರ್ನಾಟಕ ಕಲಾ ಕಾಲೇಜಿನ ವಿಜ್ಞಾನ ವಿಭಾಗದ ಪ್ರಾಚಾರ್ಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ ಸಿ ಚೌಗ್ಲಾ ಅವರಿಗೆ ಮನವಿ ಸಲ್ಲಿಕೆ ಮಾಡಿದರು. ಅಪರಾಧ ಶಾಸ್ತ್ರ ಮತ್ತು ವಿಧಿ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಜೆ ಎಲ್ ಕಲ್ಯಾಣಿಯವರು ಅತಿಥಿ ಉಪನ್ಯಾಸಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರನ್ನು ಟಾರ್ಗೆಟ್ ಮಾಡಿ ವೇತನ ವಿಳಂಬವಾಗಲು ಲೋಪದೋಷ ಎಸಗಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರಾದ ವೆಂಕನಗೌಡ ಪಾಟೀಲ್, ಡಾಕ್ಟರ್ ರಾಮದಾಸ್ ವಾಗ್ಮೋಡೆ, ಡಾಕ್ಟರ್ ಜಿ ತರ್ಸೆ, ಡಾಕ್ಟರ್ ರಂಗಪ್ಪ, ಡಾಕ್ಟರ್ ಸಂಗಳರ್, ಮಹಾದೇವ್ ಗುಂಡ್ಲೂರ್ ಸೇರಿದಂತೆ ಹಲವರು ಇದ್ದರು. ಕಳೆದ 3 ತಿಂಗಳಿಂದ KCD ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟಿನ ನಮ್ಮ ಅತಿಥಿ ಸಹಾಯಕ ಉಪನ್ಯಾಸಕರು ಏನಿದ್ದಾರೆ ಅವರು ವೇತನ ಆಗಿಲ್ಲ. ಈ ಸಂಬಂಧಪಟ್ಟಂಗೆ ಹಿಂದೂ ಸದ್ಯಕ್ಕೆ ನಾವು ಪ್ರಿನ್ಸಿಪಾಲ್ಗೂ ಭೇಟಿಯಾಗಿದ್ದೀವಿ, ವೈಸ್ ಚಾನ್ಸಲರ್ ಅವ್ರಿಗೂ ಭೇಟಿಯಾಗಿದ್ದೀವಿ. ಬರೀ ಮೌಖಿಕವಾಗಿ ಅಷ್ಟೇ ಅರ್ಥಲ್ಲ, ಅವರಿಗೆ ಲಿಖಿತವಾಗಿ ಮನವಿಯನ್ನು ಕೂಡ ಮಾಡಿದ್ದೀವಿ. ವೇತನ ಅನಗತ್ಯವಾಗಿ ಯಾಕೆ ವಿಳಂಬ ಆಗಕತ್ತಂತೇಳಿ, ಈ ವೇತನ ವಿಳಂಬ ಆಗೋದಕ್ಕೆ ಕಾರಣ ತಿಳಿತಂದ್ರೆ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟ್ನ ಏನು ಹೆಡ್ ಅದಾರಲ್ಲ, ಅವರು ಬಿಲ್ ಕಳಿಸೋತ್ನಾಗ ಬಿಲ್ ಅಟೆಂಡೆಂಟ್ ಸೀಟ್ಗೆ ಸಿಗ್ನೇಚರ್ ಮಾಡಿ ಕಳಿಸ್ಬೇಕು, ಸಿಗ್ನೇಚರ್ ಇರಲಾರ್ದಂಗೆ ಕಳಿಸ್ತಾರೆ. ಆ ಸಿಗ್ನೇಚರ್ ಇಲ್ಲದೆ ಇರುವಂಥ ಬಿಲ್ಲನ್ನು KCDUSOS ಅವರು ಹಂಗೆ ಎತ್ತಿ ಹಾಕ್ತಾರೆ, ಅದು ವಾಪಸ್ ಬರ್ತೈತಿ. ಈ ಕಣ್ಣಾಮುಚ್ಚಾಲೆ ಒಳಗಡೆ ನಮ್ಮ ಶಿಕ್ಷಕರಿಗೆ ದುರುದ್ದೇಶದಿಂದ ಅವ್ರಿಗೆ ತೊಂದರೆ ಕೊಡಬೇಕನ್ನೋ ದುರುದ್ದೇಶದಿಂದ ಅವರಿಗೆ ಕಳೆದ 3 ತಿಂಗಳಿಂದ ಅವರು ವೇತನವನ್ನು ಮಾಡಕತ್ತಿಲ್ಲ. ಅದಕ್ಕಾಗಿ ಇವತ್ತು ಭಾಳಷ್ಟು ವಿನಂತಿ ಮಾಡಿಕೊಂಡ್ರು ಸದ್ಯಕ್ಕೆ ಅದಕ್ಕೆ ಪರಿಹಾರ ಸಿಗದೇ ಇದ್ದ ಸಂದರ್ಭದೊಳಗಡೆ ಈ ವೇತನ ವಿಳಂಬ ನೀತಿ ಖಂಡಿಸಿ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡತ್ತೀವಿ. ನಮ್ಮದು ಏನಂತ ಹೇಳಿತಂದ್ರೆ ಬೇಡಿಕೆ, ನಮ್ಮ ಶಿಕ್ಷಕರಿಗೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ವೇತನ ವಿಳಂಬ ಆಗಬಾರ್ದು. ಇಲ್ಲಿವರೆಗೆ ಏನು 3 ತಿಂಗಳು ವೇತನ ವಿಳಂಬಕ್ಕೆ ಕಾರಣ ಯಾರ್ಯಾರು ಆಗ್ಯಾರಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಮತ್ತು ಯಾವುದೇ ಕಾರಣಕ್ಕೂ ಭವಿಷ್ಯದೊಳಗೆ ನಮ್ಮ ಶಿಕ್ಷಕರು ಅವ್ರ ಹಕ್ಕಿಗಾಗಿ ಇವತ್ತೇನು ಒಂದು ಮೌನ ಪ್ರತಿಭಟನೆ ಇವತ್ತು ಮಾಡ್ಯಾರಲ್ಲ, ಅನಿವಾರ್ಯ ಪರಿಸ್ಥಿತಿ ಒಳಗೆ ಮಾಡ್ಯಾರ ಅವರು. 3-4 ತಿಂಗಳಿಂದ ಒಟ್ಟು ಯಾವತ್ತೂ ಇಂಥ ಗೊಜ್ಜಿಗೆ ಹೋಗಿಲ್ಲ ಅವರು, ಬರೀ ವಿನಂತಿ ಮಾಡಿಕೊಂಡವರು, ಕೈ ಮುಗಿದಾರ, ಅವ್ರಿಗೆ ಸ್ಪಂದನೆ ಸಿಗದೇ ಇದ್ದ ಸಂದರ್ಭದೊಳಗಡೆ ಇವತ್ತು ಸಂಘದ ನಿರ್ಣಯದ ಮೇಲೆ ಅವರು ಇದಕ್ಕೆ ಬಂದು ಕುಂತಾರ. ಅಕಸ್ಮಾತ್ ಇದನ್ನು ಮಾಡಿದ್ದಕ್ಕೆ ಅವ್ರಿಗೇನಾದರೂ ಸದ್ಯಕ್ಕೆ ಭವಿಷ್ಯದೊಳಗೆ ಏನಾದರೂ ಅವ್ರು ತೊಂದರೆ ಕೊಟ್ಟರೆ ಮತ್ತೆ ಅವಾಗ ಮತ್ತೆ ಸಂಘ ಇದಕ್ಕಿಂತ ಬಲಿಷ್ಠವಾಗಿ ಅವ್ರಿಗೆ ಇದನ್ನು ಮಾಡ್ತೈತಿ. ಅದಕ್ಕಾಗಿ ವೇತನ ವಿಳಂಬಕ್ಕೆ ಕಾರಣ ಆಗಿರೋರ ಮೇಲೆ ಕ್ರಮ ಕೈಗೊಳ್ಬೇಕು, ತಕ್ಷಣ ವೇತನ ಬಟವಾಡೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ನಾವು ಇಲ್ಲಿ ಮೌನ ಪ್ರತಿಭಟನೆಯನ್ನು ಪ್ರಾಂಶುಪಾಲರ ಕಚೇರಿ ಎದುರುಗಡೆ ಕೈಗೊಳ್ತಾ ಇದ್ದೇವೆ. ಇದನ್ನು ಮೇಲಧಿಕಾರಿಗಳು ಸರಿಪಡಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಅವ್ರು ಏನು ಹೇಳ್ತಾ ಇದ್ದಾರೆ ಸರ್, ನಾವು ಮಾಡಿ ಕಳಿಸ್ತೀವಿ ಕಳಿಸ್ತೀವಿ ಅಂತ ಹರಕೆ ಉತ್ತರ ಕೊಡ್ತಾ ಇದ್ದಾರೆ ಸರ್. ಆದರೆ ವಿಭಾಗದ ಅಧ್ಯಕ್ಷರು ಬಂದು ಅವರು ಇನ್ನೂವರೆಗೆ ಮಾಡಿಲ್ಲ. ಈಗಾಗಲೇ ಮಾಡಿದಂಥ ಬಿಲ್ಲುಗಳು ವಿಶ್ವವಿದ್ಯಾಲಯಕ್ಕೆ ಹೋಗಿ ಮತ್ತು ಮರಳಿ ಬಂದಿದ್ದಾವೆ. ನನ್ನ ಒಂದು ಅನಿಸಿಕೆ ಪ್ರಕಾರ ಇದು ಆಡಳಿತದ ಒಂದು ಕಾರ್ಯವೈಖರಿ ಬಹಳ ಕೀಳ ಮಟ್ಟಕ್ಕೆ ತಲುಪಿದೆ ಅಂತ ಈ ಮೂಲಕ ಹೇಳ್ತೀವಿ ಸರ್. ಟಾರ್ಗೆಟ್ ಇದ್ದಂಗೆ ಸರ್, ಯಾರೋ ಒಂದು ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದಾರ ಅಂತ ನನಗೆ ಅನಿಸ್ತೈತ್ರಿ. ಬಟ್ ಅದು ಹಾಗಾಗಬಾರ್ದು, ಎಲ್ಲರಿಗೆ ಸಮಾನವಾಗಿ ವೇತನ ಸಿಗ್ಬೇಕು ಸರ್ ಅಂತ ನಾನು ಈ ಮೂಲಕ ಹೇಳ್ತೀನಿ. ಸರ್, ನನ್ನ ಹೆಸರು ರಾಮದಾಸ್ ವಾಗ್ಮೋಡೆ ಅಂತೇಳಿ ಸರ್. ಸಹಾಯಕ ಉಪನ್ಯಾಸಕರು, ಅಪರಾಧ ಶಾಸ್ತ್ರ ಹಾಗೂ ವಿಧಿ ವಿಜ್ಞಾನ, ಕರ್ನಾಟಕ ಕಾಲೇಜು ಧಾರವಾಡ.